ಹಾಯ್ ಇರೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಂದರೆ ಇಡೀ ನಮ್ಮ ಭಾರತ ದೇಶದ ಜನರು ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕಾಯ್ತಾ ಇದ್ದಾರೆ ಅಂತಂದರೆ ಜೂನ್ ನಾಲ್ಕನೇ ತಾರೀಕಿಗೆ ಇಡೀ ಭಾರತಾದ್ಯಂತ ಒಂದು ಸಂಭ್ರಮದ ಆಚರಣೆ ಅಂತಲೂ ಸಹ ಹೇಳ್ಬೋದು ನಾವು ಯಾಕೆ ಅಂತಂದರೆ ಈ ಬಾರಿ ಅಚ್ಚರಿ ಫಲಿತಾಂಶ ಬರುವಂಥ ಸಾಧ್ಯತೆ ಇದೆ ಅಂತ ಸಾಕಷ್ಟು ಸರ್ವೆಗಳು ಈಗಾಗಲೇ ಮಾಹಿತಿಯನ್ನು ತಿಳಿಸಿದಾವೆ ನೋಡಿ ಇದೀಗ ಬಂದಿರುವಂಥ ಸರ್ವೆಗಳನ್ನು ಕುರಿತು ಹೇಳೋದಾದರೆ ನೋಡಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಸೀಟನ್ನು ಗೆಲ್ಲೋದಿಲ್ಲ ಅಂತ ಅನೇಕ ರಾಜಕೀಯ ತಜ್ಞರು ಈಗಾಗಲೇ ಮಾಹಿತಿಯನ್ನು ತಿಳಿಸಿದ್ದಾರೆ ಅದರಲ್ಲಿ ನಿರ್ಮಲಾ ಸೀತಾರಾಮ್ ಅವರ ಪತಿ ಡಾಕ್ಟರ್ ಪರಕಾಲ ಪ್ರಭಾಕರ್ ಸಹಿತ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ನೋಡಿ ಈಗ ಬಂದಿರುವಂಥ ಸರ್ವೆಯನ್ನು ಹೇಳೋದಾದರೆ ಈ ಬಾರಿ ಬಿ ಜೆ ಪಿ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಲಬೋದು ಅನ್ನೋ ವಿಚಾರದ ಕುರಿತು ಕೆಲವೊಂದು ಸರ್ವೆಗಳು ಬಂದಿದ್ದಾವೆ ಈ ಸರ್ವೆ ನೋಡ್ತಾ ಇದ್ದೀರಾ ನೋಡಿ ಇದರಲ್ಲಿ ನೋಡೋದಾದರೆ ಆಂಧ್ರ ಪ್ರದೇಶ ಇಲ್ಲಿ ಟೋಟಲ್ ಸೀಟು ಇಪ್ಪತ್ತೈದು ಇಲ್ಲಿ ಯಾವುದೇ ಒಂದೇ ಒಂದು ಸ್ಥಾನಗಳನ್ನು ಸಹ ಬಿ ಜೆ ಪಿ ಗೆಲ್ಲೋದಿಲ್ಲ ಅಂತ ಈ ಸರ್ವೆ ಹೇಳುತ್ತೆ ಇನ್ನು ಅಸ್ಸಾಂ ಇಲ್ಲಿ ಟೋಟಲ್ ಸೀಟು ಹದಿನಾಲ್ಕು ಇಲ್ಲಿ ಬಿ ಜೆ ಪಿ ಏಳು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳುತ್ತೆ ಇನ್ನು ಅರುಣಾಚಲ್ ಪ್ರದೇಶು ಅಲ್ಲಿ ಟೋಟಲ್ಲು ಎರಡು ಸೀಟ್ ಇದ್ದಾವೆ ಅಲ್ಲಿ ಒಂದು ಸೀಟು ಬಿ ಜೆ ಪಿ ಗೆಲ್ಲುತ್ತೆ ಇನ್ನು ನೆಕ್ಸ್ಟು ರಾಜ ಬಿಹಾರು ಇಲ್ಲಿ ಟೋಟಲ್ ಸೀಟು ನಲವತ್ತು ಸೀಟ್ ಇದ್ದಾವೆ ಅಲ್ಲಿ ಬಿ ಜೆ ಪಿ ಒಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ಛತ್ತೀಸ್ಗಢ್ ಇದರಲ್ಲಿ ಟೋಟಲ್ಲು ಹನ್ನೊಂದು ಸ್ಥಾನಗಳಿದ್ದಾವೆ ಅದರಲ್ಲಿ ಬಿ ಜೆ ಪಿ ಆರು ಸ್ಥಾನಗಳನ್ನು ಗೆಲ್ಲುತ್ತೆ ಇನ್ನು ಗೋವಾ ಎರಡು ಇದ್ದಾವೆ ಟೋಟಲ್ಲು ಅದರಲ್ಲಿ ಬಿ ಜೆ ಪಿ ಎರಡು ಸೀಟನ್ನು ಸಹ ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ಗುಜರಾತು ಇಲ್ಲಿ ಟೋಟಲ್ಲು ಇಪ್ಪತ್ತಾರು ಸ್ಥಾನಗಳಿದ್ದಾವೆ ಅಲ್ಲಿ ಬಿ ಜೆ ಪಿ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ಜಾರ್ಖಂಡು ಅಲ್ಲೂ ಹದಿನಾಲ್ಕು ಸೀಟ್ ಇದ್ದಾವೆ ಬಿ ಜೆ ಪಿ ಆರು ಸೀಟ್ ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ಹರಿಯಾಣ ಅಲ್ಲಿ ಟೋಟಲ್ಲು ಸೀಟು ಹತ್ತು ಸೀಟ್ ಇದ್ದಾವೆ ಅಲ್ಲಿ ಬಿ ಜೆ ಪಿ ಆರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ಹಿಮಾಚಲ್ ಪ್ರದೇಶು ಟೋಟಲ್ಲು ನಾಲ್ಕು ಸೀಟ್ ಇದ್ದಾವೆ ಅಲ್ಲಿ ಬಿ ಜೆ ಪಿ ಎರಡು ಸೀಟು ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ಕರ್ನಾಟಕ ಇನ್ನು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಿದ್ದಾವೆ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಿ ಜೆ ಪಿ ಆರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳುತ್ತೆ ಇನ್ನು ಕೇರಳ ಇಪ್ಪತ್ತು ಸ್ಥಾನಗಳಿದ್ದಾವೆ ಅಲ್ಲಿ ಯಾವುದೇ ರೀತಿ ಬಿ ಜೆ ಪಿ ಒಂದೇ ಒಂದು ಸ್ಥಾನಗಳನ್ನು ಸಹ ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇದೆ ಈ ಸರ್ವೆ ಇನ್ನು ಮಧ್ಯಪ್ರದೇಶ ಟೋಟಲ್ ಸೀಟು ಇಪ್ಪತ್ತೊಂಬತ್ತಿದಾವೆ ಇನ್ನು ಬಿ ಜೆ ಪಿ ಅದರಲ್ಲಿ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಮಹಾರಾಷ್ಟ್ರ ಟೋಟಲ್ ನಲವತ್ತೆಂಟು ಸೀಟ್ ಇದ್ದಾವೆ ಅದರಲ್ಲಿ ಬಿ ಜೆ ಪಿ ಹನ್ನೊಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಮಣಿಪುರ ಎರಡು ಸ್ಥಾನ ಇದರಲ್ಲಿ ಒಂದೇ ಒಂದು ಸ್ಥಾನಗಳು ಸಾಯಿತಾ ಮಣಿಪುರದಲ್ಲಿ ಗೆಲ್ಲಲ್ಲ ಯಾಕೆಂತಂದರೆ ಬಿ ಜೆ ಪಿ ಕಳೆದ ಬಾರಿಗೆ ಮಣಿಪುರ ತುರಿತಾ ಇದ್ರು ಇವತ್ತಿಗೂ ಸಹ ತುರಿತಾ ಇದೆ ಮಣಿಪುರ ಆದರೆ ಪ್ರಧಾನಮಂತ್ರಿ ಅವರು ಅಲ್ಲಿ ಹೋಗ್ತಾ ಇಲ್ಲ ವಿಸಿಟ್ ಕೊಡ್ತಾ ಇಲ್ಲ ಅಲ್ಲಿ ಆಗ್ತಾಯಿರೋಂಥ ಅನ್ಯಾಯ ವಿರುದ್ಧ ನ್ಯಾಯವನ್ನು ಕೊಡಿಸೋದಕ್ಕೆ ಅವರು ಮುಂದೆ ಬರ್ತಾ ಇಲ್ಲ ಇಡೀ ಭಾರತ ದೇಶಾದ್ಯಂತ ಜನರು ಇದನ್ನು ಗಮನಿಸಿದ್ದಾರೆ ನೋಡಿ ಇನ್ನು ನೆಕ್ಸ್ಟು ರಾಜ್ಯ ಬರೋದಾದರೆ ಮೇಘಾಲಯ ಇಲ್ಲಿ ಟೋಟಲ್ ಎರಡು ಸೀಟ್ ಇದ್ದಾವೆ ಬಿ ಜೆ ಪಿ ಜೀರೋ ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಇಲ್ಲಿ ಇಲ್ಲೂ ಸಹ ಒಂದೇ ಒಂದು ಸ್ಥಾನಗಳನ್ನು ಸಹ ಗೆಲ್ಲೋದಿಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಮಿಜೋರಾಮು ಇಲ್ಲಿ ಟೋಟಲ್ ಒಂದು ಸೀಟ್ ಇದೆ ಇಲ್ಲೂ ಸಹ ಬಿ ಜೆ ಪಿ ಅಕೌಂಟ್ ಓಪನ್ ಮಾಡಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ನಾಗಾಲ್ಯಾಂಡು ಇಲ್ಲೂ ಸಹ ಟೋಟಲ್ ಒಂದು ಸೀಟ್ ಇದೆ ಇಲ್ಲೂ ಸಹ ಬಿ ಜೆ ಪಿ ಅಕೌಂಟ್ ಓಪನ್ ಮಾಡಲ್ಲ ಅಂತ ಹೇಳ್ತಾ ಇದೆ ಈ ಸರ್ವೆ ಇನ್ನು ಒಡಿಸಾನೂ ಸಹ ಅಷ್ಟೇ ಇಪ್ಪತ್ತೊಂದು ಸ್ಥಾನಗಳಿದ್ದಾವೆ ಅದರಲ್ಲಿ ಬಿ ಜೆ ಪಿ ಆರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಪಂಜಾಬು ಹದಿಮೂರು ಸ್ಥಾನಗಳಿದ್ದಾವೆ ಅದರಲ್ಲಿ ಬಿಜೆಪಿ ಎರಡು ಸ್ಥಾನ ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ರಾಜಸ್ಥಾನು ಇಪ್ಪತ್ತೈದು ಸ್ಥಾನಗಳಿದಾವೆ ಅದರಲ್ಲಿ ಹದಿನಾರು ಸ್ಥಾನಗಳು ಬಿಜೆಪಿ ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಸಿಕ್ಕಿಮು ಒಂದು ಸ್ಥಾನ ಇದೆ ಬಿ ಜೆ ಪಿ ಅಲ್ಲೂ ಸಹ ಅಕೌಂಟು ಓಪನ್ ಮಾಡೋದಿಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಉತ್ತರ ಪ್ರದೇಶ ಇಲ್ಲಿ ಅತಿ ಹೆಚ್ಚು ಸ್ಥಾನಗಳಿರುವಂಥ ರಾಜ್ಯ ಇದು ಎಂಬತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಅರವತ್ತೈದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಉತ್ತರಾಖಂಡ ಟೋಟಲ್ಲು ಐದು ಸೀಟ್ ಇದ್ದಾವೆ ಬಿ ಜೆ ಪಿ ಐದಕ್ಕೆ ಐದು ಸೀಟನ್ನು ಸಹ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಇನ್ನು ವೆಸ್ಟ್ ಬೆಂಗಾಲು ಟೋಟಲ್ಲು ನಲವತ್ತೆರಡು ಸ್ಥಾನಗಳಿದ್ದಾವೆ ಅದರಲ್ಲಿ ಬಿ ಜೆ ಪಿ ಒಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇಲ್ಲಿ ಟೋಟಲ್ ಒಂದು ಸೀಟ್ ಇದೆ ಒಂದು ಸೀಟಿಗೆ ಒಂದು ಸೀಟನ್ನು ಸಹ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಚಂಡೀಗಢ್ ಅದರಲ್ಲಿ ಟೋಟಲ್ ಒನ್ ಸೀಟ್ ಇದೆ ಆ ಒನ್ ಸೀಟನ್ನು ಸಹ ಬಿ ಜೆ ಪಿ ಪಡ್ಕೊಳ್ಳುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಆಧ್ರಾ ನಗರ್ ಹವೇಲಿ ಟೋಟಲ್ ಎರಡು ಸೀಟ್ ಇದ್ದಾವೆ ಈ ಎರಡು ಸೀಟಲ್ಲಿ ಬಿ ಜೆ ಪಿ ಅಕೌಂಟನ್ನು ಓಪನ್ ಮಾಡಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಜಮ್ಮು ಆ್ಯಂಡ್ ಕಾಶ್ಮೀರ್ ಇಲ್ಲಿ ಟೋಟಲ್ಲು ಐದು ಸ್ಥಾನಗಳಿದಾವೆ ಐದು ಸ್ಥಾನದಲ್ಲಿ ಬಿಜೆಪಿ ಒಂದು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಸರ್ವೆ ಹೇಳ್ತಾ ಇದೆ ಇನ್ನು ಲಡಾಖು ಇಲ್ಲೂ ಸಹ ಒಂದು ಸ್ಥಾನಕ್ಕೆ ಒಂದು ಸ್ಥಾನ ಸಹ ಬಿಜೆಪಿ ಪಡ್ಕೊಳ್ಳುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಲಕ್ಷದೀಪು ಇಲ್ಲೂ ಸಹ ಒಂದು ಸ್ಥಾನ ಇದೆ ಬಿಜೆಪಿ ಇಲ್ಲೂ ಸಹ ಅಕೌಂಟ್ ಓಪನ್ ಮಾಡಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಡೆಲ್ಲಿ ಇಲ್ಲಿ ಟೋಟಲ್ಲು ಏಳು ಸ್ಥಾನಗಳಿದ್ದಾವೆ ಏಳು ಸ್ಥಾನದಲ್ಲಿ ಬಿ ಜೆ ಪಿ ಐದು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ನೋಡಿ ಇದಿಷ್ಟು ಕೆಲವೊಂದು ಸರ್ವೆಗಳು ತಿಳಿಸಿರುವಂಥ ಕೆಲವಿಷ್ಟು ರಾಜ್ಯಗಳು ಅಷ್ಟೇ ಇನ್ನೂ ಕೆಲವಿಷ್ಟು ರಾಜ್ಯಗಳನ್ನು ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಆ ಸರ್ವೆ ನೋಡೋಣ ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಮತ್ತೋ ಹೊಸ ಸರ್ವೆ ಬಂದರೂ ಬರ್ಬೋದು ಇದು ಇದೇ ರೀತಿ ಫಲಿತಾಂಶ ಬರುತ್ತೆ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಆದರೆ ಈ ಒಂದು ಸರ್ವೆ ಕೊಟ್ಟಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ಅಷ್ಟೇ ಓಕೆ ಈ ರೀತಿ ಬರ್ಬೋದು ಬರದೇನೂ ಸಹ ಇರ್ಬೋದು ಮುಂದಿನ ದಿನಗಳಲ್ಲಿ ಈ ರೀತಿ ಹೊಸ ಸರ್ವೆಗಳು ಬಂದರೆ ವಿಡಿಯೋ ನಾನು ಮಾಡೋದ್ರ ಮುಖಾಂತರ ತಿಳಿಸ್ತೀನಿ ಜೂನ್ ನಾಲ್ಕನೇ ತಾರೀಕು ಎಲ್ಲ ವೇಟ್ ಮಾಡಿ ಖುಷಿ ಖುಷಿಯಿಂದ ಇರಿ ನಗ ನಗುತ್ತಾ ಇರಿ ನಗಿಸ್ತಾ ಇರಿ ಮುಂದಿನ ಒಡದಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಎಲ್ರಿಗೂ ನಮಸ್ಕಾರ ಜಯ ಕರ್ನಾಟಕ ಮತ್ತೆ ನಮಸ್ಕಾರ